ಏನು ಮುಂಬರುವ ಚುನಾವಣೆಗೆ ಜನಾರ್ದನ ರೆಡ್ಡಿ ಕೂಡ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡುವ ಮೂಲಕ ತಮ್ಮ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಕೂಡ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಗಂಗಾವತಿಯಲ್ಲಿ ಸ್ಪರ್ಧಿಸುವುದಾಗಿ ಘೋಷಿಸಿರುವೆ. ವಿಜಯಪುರದಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹೇಳಿರುವಂತಹ ಹೇಳಿಕೆ, ಇನ್ನು ಪಕ್ಷದ ವಿಚಾರದಲ್ಲಿ ಸಹೋದರನಾಗ್ಲಿ ಗೆಳೆತನವಾಗ್ಲಿ ಇಲ್ಲ, ಯಾರನ್ನೂ ಸೋಲಿಸಲು ನಾನು ಅಭ್ಯರ್ಥಿ ಹಾಕಲ್ಲ, ಎಲ್ಲಿ ನಮ್ಮ ಪಕ್ಷ ಗೆಲ್ಲುತ್ತೋ ಅಲ್ಲಿ ಅಭ್ಯರ್ಥಿಯನ್ನು ಹಾಕ್ತೀನಿ, ಜಾತಿ ಆಧಾರದ ಮೇಲೆ ನಾನು ರಾಜಕೀಯ ಮಾಡ್ತಾ ಇಲ್ಲ, ಸರ್ವೆ ಮಾಡಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುತ್ತೆ ಅಂತ ಜನಾರ್ದನ ರೆಡ್ಡಿ ವಿಜಯಪುರದಲ್ಲಿ ಹೇಳಿದ್ದಾರೆ. ನಾನು ತಮಗೆ ಮೊದಲನೇ ದಿನವೇ ಪಕ್ಷ ಘೋಷಣೆ ಮಾಡುವಂಥ ಸಂದರ್ಭದಲ್ಲೇ ನಾನು ಹೇಳಿದೆ, ನಾನು ಎಲ್ಲಿ ಕೂಡ ಸಹೋದರನಾಗಲಿ ಸ್ನೇಹಿತರನ್ನಾಗಲಿ ಆ ಸಂಬಂಧಗಳನ್ನ ಇಟ್ಕೊಂಡು ಪಕ್ಷದ ವಿಚಾರದಲ್ಲಿ ನಾನು ಯಾವುದೇ ಒಂದು ಇಲ್ಲದೇನೆ ನಾನು ಇವತ್ತು ಪ್ರಾರಂಭ ಮಾಡಿರುವಂಥದ್ದು. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಹಾಗಾಗಿ ಮತ್ತು ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೇನೆ, ಪಕ್ಷ ಎಲ್ಲಿ ಗೆಲ್ಲುತ್ತೇನೋ ಅಲ್ಲೇ ಅಭ್ಯರ್ಥಿಗಳನ್ನ ನಾನು ಹಾಕ್ತೇನೆ. ಅಷ್ಟೇ ಆಗಲಿ 224 ಕ್ಷೇತ್ರಗಳಲ್ಲಿ ಯಾರನ್ನು ಸೋಲಿಸಲಿಕ್ಕೆ ನಾನು ಅಭ್ಯರ್ಥಿಗಳನ್ನು ಹಾಕೋದಿಲ್ಲ ಅಂತ ಹೇಳಿದೆ. ಹಾಗಾಗಿ ಎಲ್ಲೆಲ್ಲಿ ಗೆಲ್ತೀವೋ ಅಲ್ಲಿ ಅಭ್ಯರ್ಥಿಗಳನ್ನ ನಾನು ಆಗ್ತಾ ಇದ್ದೇನೆ. ಇಲ್ಲಿ ಭಾಳ ತುಂಬ ಅಂದರೆ ನನಗೆ ಇನ್ನೊಂದು ವಾರ 10 ದಿವಸದಲ್ಲಿ ನಿಮಗೆ ಡೀಟೇಲ್ಡಾಗಿ ನಾನು ಹೇಳ್ಬೋದು. ಅಂದರೆ ಸುಮಾರು ಅಂದರೆ ಇವತ್ತು ಇಂಡಿ ಮುದ್ದೇಬಿಹಾಳ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.